नंबर टू अन्नभाग्य हेच्चुवरी कोडोदु बरी 5 केजी फुड सेक्यूरीटी आक्ट प्रकार केंद्र सरकार पुकटे कोड्ता इदे मने जनवरी आदेश इंक्लूडिंग ट्रांसपोर्टेशन एव्रिथिंग इज फ्री राज्य के 5 केजी केंद्र सरकार पुकटे कोड्ता इदे फुड सेक्यूरीटी आक्ट प्रकार इवर बर 5 केजी हेच्चुवरी को इलेन हेल्ता पदे पदे नान गमनस्ता मुख्यमंत्री आहार धान्य को 10 केजी आहार धान्य को इवत्तिन प्रेस कॉन्फरेंस इलेक्शन भाषण 10 केजी अक्की को 10 केजी अक्की को अन्नभाग्य ಅನ್ನಭಾಗ್ಯದಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಈಗಾಕ 10 ಕೆಜಿ ಅಕ್ಕಿ ಅಂತ ಬರ್ತಾ ಇಲ್ಲ ನನ್ನ ಪ್ರಶ್ನೆ ಇವತ್ತು ನಮ್ಮ ರಾಜ್ಯದಲ್ಲಿ 5 ಕೆಜಿ ಅಕ್ಕಿಯ ಜೊತೆಗೆ 1 ಕೆಜಿ ರಾಗಿ ಮತ್ತು ಜೋಳ ಕೊಡ್ತಾ ಇದ್ದೀವಿ ಅದು ಮುಂದುವರಿಸ್ತೀರಾ ಇಲ್ಲೋ ಈ 10 ಕೆಜಿ ಆಹಾರ ದಾನದಲ್ಲಿ ರಾಗಿನೂ ಸೇರಿ ಜೋಳನೂ ಸೇರಿದೆಯಾ ಅಥವಾ 10 ಕೆಜಿ ಪ್ಲಸ್ 1 ಕೆಜಿ ರಾಗಿ ಅಥವಾ ಜೋಳ ಇದೆಯಾ ಇದು ಸ್ಪಷ್ಟೀಕರಣ ಆಗಿಲ್ಲ ಅದೇ ರಾಗಿ ಗೋಧಿ ಇಲ್ಲಿ ಒಂದು ಪ್ರಶ್ನೆ ಇದೆ ಸರಾಸರಿಯಾಗಿ ಎಷ್ಟು ಒಬ್ಬ ವ್ಯಕ್ತಿ ಬಳಕೆ ಮಾಡುತ್ತಾನೆ ಆ ಅಕ್ಕಿ ಏನಿದೆ ಎಲ್ಲ ಆಂಧ್ರ ಮತ್ತು ಪಂಜಾಬ್ ನಲ್ಲಿ ಬೆಳೆಯುವಂತದ್ದು ಅಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ನಮ್ಮ ರಾಜ್ಯದ ಸ್ಟೇಪಲ್ ಫುಡ್ ಸ್ಥಾನಿಕವಾಗಿ ಪಾರಂಪರಿಕವಾಗಿರುವಂತ ಆಹಾರ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಉತ್ತರ ಕರ್ನಾಟಕದಲ್ಲಿ ಜೋಳ ನಮ್ಮ ರೈತರು ಬೆಳೆದಿದ್ದಾರೆ ಕರ್ನಾಟಕ ರೈತರಿಗೆ ಅನುಕೂಲ ಆಗುತ್ತದೆ ಮತ್ತು ಕರ್ನಾಟಕದ ಪಾರಂಪರಿಕವಾಗಿರುವಂತ ಆಹಾರ ಇರೋದ್ರಿಂದ ಪೌಷ್ಟಿಕತೆ ಹೆಚ್ಚಿರೋದ್ರಿಂದ ನಾವು 1 ಕೆಜಿ ರಾಗಿ ಅಥವಾ ಜೋಳ ಕೊಡ್ತಾ ಇದ್ವಿ ಈಗ 10 ಕೆಜಿ ಆಹಾರ ಧಾನ್ಯ ಅಂದ್ರೆ ಅದರಲ್ಲಿ 1 ಕೆಜಿ ಜೋಳ ಅಥವಾ ರಾಗಿ ಮತ್ತು 9 ಕೆಜಿ ಅಕ್ಕಿನ ಅಥವಾ 10 ಕೆಜಿ ಅಕ್ಕಿ 1 ಕೆಜಿ ರಾಗಿ ಜೋಳನ ಇದು ಸ್ಪಷ್ಟತೆ ಇಲ್ಲ ಇದು ಸ್ಪಷ್ಟತೆ ಆಗಬೇಕು ಮತ್ತು ಕೇಂದ್ರ 5 ಕೆಜಿ ಕೊಡ್ತಾ ಇದೆ ಇವರು ಕೊಡೋದು 5 ಕೆಜಿ ಮಾತ್ರ 10 ಕೆಜಿ ಕೊಡ್ತೀವಿ ಅಂತಂದ್ರೆ ಇವರು ಬಕ್ಕಸದಿಂದ 10 ಕೆಜಿ ಕೊಡ್ತಾ ಇಲ್ಲ ಇದು ಎರಡನೇ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ